ವೀಕ್ಷಕರೇ, ಇವತ್ತು ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ಇದ್ದೀವಿ. ಹಾಸನ ವಿಧಾನಸಭಾ ಕ್ಷೇತ್ರ ಅಂದ ತಕ್ಷಣ ನಮ್ಗೆಲ್ಲ ನೆನಪಾಗುವಂತದ್ದು ಏನು ಅಂತ ಹೇಳಿದ್ರೆ, ಹೈ ವೋಲ್ಟೇಜ್ ಇರುವಂತಹ ಕ್ಷೇತ್ರ, ಬಹಳ ಜಿದ್ದಾಜಿದ್ದ ಇರುವಂತಹ ಕ್ಷೇತ್ರ. ಸೊ ಈ ಕ್ಷೇತ್ರದಲ್ಲಿ ಒಂದು ಹೆಸರನ್ನ ಮಾಡಿರುವಂತವರು, ಜನನಾಯಕರಾಗಿ ಮೆರೆದಂಥವ್ರು HS ಪ್ರಕಾಶ್ ಅವರು. ಈಗ ಅವರ ಮಗ JDS ಪಕ್ಷದಿಂದ ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿದಿದ್ದಾರೆ. ಸೊ ಸ್ವರೂಪ್ ಪ್ರಕಾಶ್ ಅವರು JDS ನ ಅಭ್ಯರ್ಥಿಯಾಗಿ ಈಗ ಪಣಕ್ಕೆ ಇಳಿದಿದ್ದಾರೆ. ಪ್ರಚಾರ ಬಹಳ ಅಬ್ಬರವಾಗಿ ನಡೀತಾ ಇದೆ. ಇವತ್ತು ನಮ್ಮೊಟ್ಟಿಗೆ ಇದ್ದಾರೆ ಪ್ರಕಾಶ್ ಅವರ ಧರ್ಮಪತ್ನಿ ಆಗಿರುವಂತಹವರು. ಸೊ ಅವರನ್ನ ನಾವು ಮಾತಾಡ್ಸೋಣ. ಸೊ ಈಗಿನ ಪರಿಸ್ಥಿತಿ ಹೇಗಿದೆ, ಮತದಾರರು ಏನ್ ಹೇಳ್ತಾ ಇದ್ದಾರೆ, ಪ್ರತಿ ದಿನವೂ ಕೂಡ ಅವರು ಪ್ರಚಾರಕ್ಕೆ ಬರ್ತಾ ಇದ್ದಾರೆ. ಸೊ ಮೊಟ್ಟ ಮೊದಲನೇದಾಗಿ ಅವರನ್ನ ನಮ್ಮ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ಅಮ್ಮ ನಮಸ್ತೆ. ಕಾರ್ಯಕ್ರಮ ಹೇಗಿದ್ದೀರಾ? ಚೆನ್ನಾಗಿದ್ದೀವಿ. ಓಕೆ. ಸೊ ಏನು ಅಂತ ಹೇಳಿದ್ರೆ, ಸ್ವರೂಪ ಅವರ ಪರವಾಗಿ ನೀವು ಪ್ರಚಾರಕ್ಕೆ ಪ್ರತಿ ದಿನವೂ ಕೂಡ ಬರ್ತಾ ಇದ್ದೀರಾ. ಅದಕ್ಕಿಂತ ಮುಂಚಿತವಾಗಿ ನಿಮ್ಮ ಮನೆಯವರು ಕೂಡ ರಾಜಕೀಯದಲ್ಲಿ ಇದ್ದಂಥವ್ರು, 4 ಬಾರಿ ಶಾಸಕರಾಗಿ ಗೆದ್ದಂಥವ್ರು, ಜನರ ಮನಸ್ಸನ್ನ ಗೆದ್ದಿರೋಂಥವ್ರು. ಸೊ ಅಂತ ಆ ಒಂದು ಸಂದರ್ಭವನ್ನ ನೆನಪು ಮಾಡ್ಕೊಳ್ಳೋದಾದ್ರೆ, ನಮ್ಮ HS ಪ್ರಕಾಶ್ ಅವರು 4 ಬಾರಿ ಶಾಸಕರಾಗಿದ್ರು. ಅದಕ್ಕೂ ಮೊದಲು 4-5 ಸಾರಿ ಕೌನ್ಸಿಲರ್ ಆಗಿ, ಮುನ್ಸಿಪಾಲ್ಟಿ ಅಧ್ಯಕ್ಷರಾಗಿ, ಆಮೇಲೆ 4 ಬಾರಿ ಸತತವಾಗಿ 3 ಬಾರಿ ಸದಸ್ಯರಾಗಿ, ಕಡೆ ಮತ್ತೆ 1 ಸಾರಿ ಇದಾಯ್ತು ಮಧ್ಯದಲ್ಲಿ, ಮತ್ತೆ 1 ಬಾರಿಗೆ 4 ಬಾರಿ ಶಾಸಕರಾಗಿ ಹಾಸನ ಕ್ಷೇತ್ರಕ್ಕೆ ಸುಮಾರು ಕೆಲಸವನ್ನು ಮಾಡಿದ್ದಾರೆ ಪ್ರಾಮಾಣಿಕವಾಗಿ. ಅದರಲ್ಲೂ ಹೇಳ್ಬೇಕು ಅಂದ್ರೆ, ನಾವು ಮೊದಲಿಂದ ಯಾವ ರೀತಿ ಇದ್ವೋ ಅದೇ ರೀತಿ ಇದೀವಿ ಮೇಡಮ್. ಒಂದು ಶಾಸಕರಾಗಿ ಒಂದು ಯಾವುದೇ ಒಂದು ಇದು ಮಾಡ್ಕೊಂಡಿಲ್ಲ ನಮ್ಮನೆಯವರು. ಹಾಗಾಗಿ ನಿಷ್ಠೆಯಿಂದ ಶಾಸಕರಾಗಿ ಜನಸೇವೆ ಮಾಡಿಕೊಂಡು ಇವತ್ತು ನೋಡಿದ್ರಿ ಯಾವ ರೀತಿ ಜನರ ಪ್ರೀತಿ ವಿಶ್ವಾಸ ಇತ್ತು ಅಂತ, ಅದೇ ರೀತಿ ಇದ್ದೀವಿ. ಆದರೆ ಈಗಿನ ಶಾಸಕರು ಒಂದೇ ಒಂದು ಸಾರಿಗೆ ಅಷ್ಟೊಂದು ಆಸ್ತಿ ಮಾಡಿದ್ರು, ಆದ್ರೆ ನಮ್ಮನೆಯವ್ರು ಯಾವ ರೀತಿನೂ ಆ ಥರ ಆಸ್ತಿ ಆಸೆಗೆ ಆಸೆ ಪಡ್ಲಿಲ್ಲ. ಬರೀ ಜನಸೇವೆ ಮಾಡ್ಕೊಂಡೇ ಬಂದ್ರು. ಬೆಳಗ್ಗೆಯಿಂದ ಸಂಜೆವರೆಗೂ ಬರೀ ಜನಸೇವೆ ಮಾಡ್ಕೊಂಬಂದ್ರು. ಆ ರೀತಿ ಜನರ ಪ್ರೀತಿ ವಿಶ್ವಾಸ ಗಳಿಸ್ಕೊಂಬಂದ್ರು. ಅದರಿಂದ ಜನ ಈಗ್ಲೂ ಕೂಡ ಯಾವುದೇ ದುಡ್ಡು ಆಸೆ ಆಮೇಶಕ್ಕೆ ಒಳಗಾಗದೆ ಆ ಮೊದಲನೇ ಸಾರಿ ನಮ್ಮನೆಯವ್ರಿಗೆ ಜನ ತೋರಿಸ್ತಾ ಇರೋ ಪ್ರೀತಿನ ಅದೇ ರೀತಿ ಈಗ್ಲೂ ಸಹ ಜನ ಪ್ರೀತಿ ತೋರಿಸ್ತಾ ಇದ್ದಾರೆ. ಅದರಿಂದ ನಮಗ್ ತುಂಬಾ ಖುಷಿ ಆಗ್ತಿದೆ. ನನ್ನ ಮಗ ಈ ಸಾರಿ ಅವ್ರ ತಂದೆ ರೀತಿ ಗೆಲ್ತಾನೆ, ಅವನು ಕೂಡ ಅವ್ರ ತಂದೆ ಸ್ವಭಾವದವನೇ. ಹಾಗಾಗಿ ನಮ್ಮ ದೇವೇಗೌಡರು ಸಾಹೇಬರು, ಕುಮಾರಣ್ಣವರು, ರೇವಣ್ಣವರು ನಮ್ಮ ನಿಷ್ಠೆ ನೋಡ್ಕೊಂಡು ಅವ್ನಿಗೆ ಟಿಕೆಟ್ ಕೊಟ್ಟರು. ಅದರಿಂದ ನಾವು ಅವ್ರಿಗೆ ಯಾವಾಗಲೂ ಚಿರಋಣಿಯಾಗಿರ್ತೀವಿ. ಜನಸೇವೆ ಮಾಡೋಕ್ಕೊಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವ್ರ ತಂದೆ ಹೆಸರಿದೆ, ಒಳ್ಳೆ ಹೆಸರಿದೆ. ಅದೇ ರೀತಿ ನನ್ನ ಮಗನೂ ಕೂಡ ಗೆಲ್ತಾನೆ ಅನ್ನೋ ಭಾವನೆ ಖಂಡಿತ ಇದೆ ಮೇಡಮ್. ಇನ್ನು ಅಮ್ಮ, HS ಪ್ರಕಾಶ್ ಅವರು ಅಂದರೆ ನಿಮ್ಮ ಯಜಮಾನರು ಆಡಳಿತ ನಡೆಸ್ತಾ ಇರುವಾಗ ನೀವೀಗ ಪ್ರಚಾರಕ್ಕೆ ಬರ್ತಾ ಇದ್ದೀರಾ, ಪ್ರತಿದಿನವೂ ಕೂಡ ಮಗನ ಪರವಾಗಿ ಬರ್ತಾ ಇದ್ದೀರಾ, ಅವಾಗಲೂ ಈ ರೀತಿ ಬರ್ತಾ ಇದ್ದೀರಾ? ಹೌದು, ಖಂಡಿತ ಬರ್ತಾ ಇದ್ದೆ. ಅಂದ್ರೆ ಇಷ್ಟೊಂದು ಜನಸಂಖ್ಯೆ ಇರ್ಲಿಲ್ಲ ಮೇಡಮ್ ಮೊದ್ಲೆಲ್ಲ, ಈಗ 1 ಡಬಲ್ ಆಗ್ಬಿಟ್ಟಿದ್ದಾರೆ. ತುಂಬಾ ವೋಟ್ಗಳು ತುಂಬಾ ಜಾಸ್ತಿ, ಇಷ್ಟೊಂದು ಸ್ಟ್ರೈನ್ ಆಗ್ತಿರ್ಲಿಲ್ಲ ನಮ್ಗೆ. ಎಲ್ಲೋದ್ರು ಅಷ್ಟೊಂದು ಪ್ರೀತಿ, ಮೊದ್ಲು ಸುಳ್ಳು ಹೇಳ್ಬಾರ್ದು, ಹೋದ್ರೆ ಜನಗಳು ಈಗ್ಲೂ ಅದೇ ರೀತಿ ತೋರಿಸ್ತಾರೆ. ಒಂದು ಊಟ ತಿಂಡಿ ಖರ್ಚಿಗೆ ಎಲ್ಲಾ ಕೂಡ ಜನ ಕೊಟ್ಟು ಕಳ್ಸೋ ಅಷ್ಟು ಪ್ರೀತಿ ಮಾಡ್ತಾ ಇದ್ದಾರೆ. ಆ ಪ್ರಕಾಶ್ ಅಣ್ಣನ ಮಗ ಅಲ್ವಾ ಅಂತ ಅದೇ ರೀತಿ ಪ್ರೀತಿ ತೋರಿಸ್ತಾ ಇದ್ದಾರೆ. ಅದರಿಂದ ಜನ ಯಾವತ್ತು ದುಡ್ಡಿಗೆ ಆಸೆ ಪಡಲ್ಲ ಅನ್ನೋ ನಂಬಿಕೆ ನನ್ಗಿದೆ ಮೇಡಮ್. ಜನ ವೋಟ್ ಹಾಕ್ತಾರೆ, ನಿಷ್ಠೆಯಿಂದ ಇರ್ತಾರೆ. ಅದರಲ್ಲೂ ನಾವು ಬೆಳಗ್ಗೆ ಎದ್ರೆ ಬಾಗಿಲು ತೆಗೆದ್ರೆ ಇನ್ ಸಂಜೆ ಮಲಗುವಾಗ್ಲೇ ಮೇಡಮ್ ಬಾಗ್ಲು ಹಾಕದ್ ನಾವು. ಆ ರೀತಿ ಗಂಡಸ್ರು ಎಲ್ಲೇ ಹೊರಗಡೆ ಹೋಗಿರ್ಲಿ, ನಾವು ಅವ್ರಿಗೊಂದು ಪ್ರೀತಿ ವಿಶ್ವಾಸ ತೋರಿಸ್ಕೊಂಡು ಇಟ್ಕೊಂಡು ಹೋಗಿದ್ದಾರೆ ಇಂಥ ಕಡೆ, ಬರ್ತಾರೆ ಕೂತ್ಕೊಳ್ಳಿ ಅನ್ಕೊಂಡು ಫೋನಲ್ಲಿ ಅಲ್ಲಿ ಇಲ್ಲಿ ಕಾಂಟ್ಯಾಕ್ಟ್ ಮಾಡಿಕೊಂಡು, ಆ ರೀತಿ ನಾವು ಮನೇಲೂ ಕೂಡ ಜನಗಳು ಬಂದರೆ ಸಹಕಾರ ಕೊಡ್ತೀವಿ. ಅವರೆಷ್ಟು ಮಾಡ್ತಾರೋ MLA ಆಗಿ ಮನೇಲೂ ನಾವು ಕೂಡ ಅಷ್ಟೇ ಜನಗಳ ಪ್ರೀತಿ ವಿಶ್ವಾಸ ತೋರಿಸ್ತೀವಿ. ಆ ಜನ ಈಗ ಅದನ್ನ ನಮಗೂ ತೋರಿಸ್ತಿದ್ದಾರೆ. ಒಂಥರ ನಮ್ಗೆ ಈಗ ಮನಸ್ಸುಗಳು ಬರುತ್ತೆ ಮೇಡಮ್, ಎಷ್ಟೊಂದು ಪ್ರೀತಿ ತೋರಿಸ್ತಿದ್ದೀರಾ. ಸೋಲು ಗೆಲುವು ಸಹಜ, ಆದ್ರೆ ಜನ ಇಷ್ಟೊಂದು ಪ್ರೀತಿ ತೋರಿಸ್ತಾ ಇದ್ರಲ್ಲ ಅನ್ಬಿಟ್ಟು ಮನಸ್ಸಿಗೆ ಭಾರಿ ಖುಷಿ ಆಗುತ್ತೆ. ಒಂದ್ ಕಡೆ ದುಃಖ ಆಗುತ್ತೆ, ಒಂದ್ ಕಡೆ ಖುಷಿ ಆಗುತ್ತೆ. ಯಾಕೆಂದ್ರೆ ನಮ್ಮನೆಯವ್ರು ಕಳ್ಕೊಂಡಿದ್ದೀನಲ್ಲ ಅನ್ನೋ ದುಃಖ ಇದೆ ಅಷ್ಟೇನೆ, ಅದ್ ಬಿಟ್ರೆ ಇನ್ನೇನು ಇಲ್ಲ. ಈಗ ಏನು ಅಂತ ಹೇಳಿದ್ರೆ ವೀಕ್ಷಕರೇ, ಗ್ರೌಂಡ್ ರಿಪೋರ್ಟ್ ನ ಪ್ರಕಾರ ನೋಡಿದ್ರೆ ಎಲ್ಲರೂ ಕೂಡ
ಪ್ರಕಾಶ್ ಅಣ್ಣನವರ ಪತ್ನಿ ಅಲ್ವಾ ನೀವು, ಪ್ರಕಾಶ್ ಅಣ್ಣವರ ಪತ್ನಿ ಅಲ್ವಾ ನೀವು ಅನ್ನೋಂಥ ಒಂದು ಮಾತು ಕೇಳಿ ಬರ್ತಾ ಇದೆ. ಬಹಳ ಅಭಿವೃದ್ಧಿಯ ಕಾರ್ಯಕ್ರಮಗಳನ್ನ ಅಭಿವೃದ್ಧಿಯನ್ನ ಮಾಡಿದ್ದಾರೆ ಈ ಒಂದು ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ. 4 ಬಾರಿ ಅವರು ಸತತವಾಗಿ ಜಯವನ್ನ ಪಡ್ಕೊಂಡಿರುವಂತವ್ರು, ಜನನಾಯಕರಾಗಿ ಮೆರೆದಂತವ್ರು. ಈಗ ಆ ಸ್ಥಾನವನ್ನ ತುಂಬಲಿಕ್ಕೆ ಮಗ ಬರ್ತಾ ಇದ್ದ. ಹೌದು, ಸೊ ನಿಮ್ಗೆ ಎಷ್ಟು ಖುಷಿ ಅನ್ಸುತ್ತೆ? ಖುಷಿ ಆಗುತ್ತೆ ಮೇಡಮ್. ಈ ಜನ ನಮ್ಮ ಮನೆಯವ್ರಿಗೆ ತೋರಿಸ್ತಾ ಇರೋ ಪ್ರೀತಿನ ಇವನ್ಗೂ ತೋರಿಸ್ತಾ ಇದ್ದಾರೆ. ಇವನು ಅದೇ ರೀತಿ ನಮ್ಮ ಮನೆಯವ್ರ ರೀತಿನೇ ಅವನಿಗೂ ಗುಣ. ಅವನು ಜನ ಸೇವೆ ಮಾಡ್ಬೇಕು, ಅವ್ರು ಮಾಡ್ಬೇಕು. ಹಿಂದೆ ಎಲ್ಲ ವಯಸ್ಸಾದವ್ರು ಇದ್ರು ರಾಜಕೀಯದಲ್ಲಿ, ಈಗ ಯುವಕರೇ ಜಾಸ್ತಿ ಆಗ್ಬಿಟ್ಟಿದ್ದಾರೆ. ಯುವಕರುಗಳು ಯುವಕರನ್ನೇ ಕೇಳ್ತಾರೆ ಈಗ. ಅಕಸ್ಮಾತ್ ನಮ್ಮ ಬರ್ತಾರೆ ಸ್ವರೂಪ್ ಎಲ್ಲಿ ಅಂತ ತೋರಿಸಿ, ಅವನು ಕೂಡ ಇಂಜಿನಿಯರಿಂಗ್ ಮಾಡಿ ಒಂದು ಕಂಪ್ನಿಲಿ ಕೆಲಸದಲ್ಲಿದ್ದ. ಕಡೆಗೆ ನಮ್ಮ ಮನೆಯವ್ರು ಇದಾದ್ಮೇಲೆ ಜನ ಬಿಡದಲ್ಲೇ ಅವನನ್ನು ರಾಜಕೀಯಕ್ಕೆ ಕರ್ಕೊಂಬಂದ್ರು ಅನಿವಾರ್ಯವಾಗಿ. ಇಲ್ಲಾಂದ್ರೆ ನಮ್ಮ ಮನೆಯವರು ಕೂಡ ಮಕ್ಕಳು ನನ್ನ ಕಾಲಕ್ಕೆ ಸಾಕು, ಮಗನಿಗೆ ಬೇಡ ಕೆಲಸದಲ್ಲಿ ಇರಲಿ ಅಂದ್ಬಿಟ್ಟು ವಿದ್ಯಾಭ್ಯಾಸ ಕೊಡಿಸಿ ಬೆಂಗಳೂರಲ್ಲಿ ಬಿಟ್ಟಿದ್ವಿ. ಈ ಜನಗಳ ಒತ್ತಡದಿಂದನೇ ಅವನು ಹೆಚ್ಚು ಕಡಿಮೆ ಹಾಸನಕ್ಕೆ ಬಂದು ಅವ್ರ ತಂದೆ ಸ್ಥಾನ ತುಂಬಿದ್ದಾರೆ. ಜನ ಅವರು ಎಲ್ಲ ಬೆಂಬಲ ಕೊಡ್ತಾರೆ ಅನ್ನೋ ನಂಬಿಕೆ ಇದೆ ಮೇಡಮ್. ಅಮ್ಮ, ಇನ್ನು ಭವಾನಿ ರೇವಣ್ಣನವ್ರಿಗೆ ಟಿಕೆಟ್ ಹೋಗ್ಬಿಡತ್ತೆ, ಎಲ್ಲೋ ಒಂದು ಕಡೆ ಸ್ವರೂಪ್ ಅವರಿಗೆ ಟಿಕೆಟ್ ಸಿಗಲ್ಲ ಅನ್ನುವಂತ ಮಾತು ಬರ್ತಾ ಇತ್ತು. ಆ ಒಂಥರ ಕುತೂಹಲ ಮೂಡಿಸ್ತು, ಎಲ್ಲರಿಗೂ ಕೂಡ ಕಾತುರದಿಂದ ಕಾಯ್ತಾ ಇದ್ರು. ಸೊ ಕೊನೆಯದಾಗಿ ಸ್ವರೂಪ್ ಅವರಿಗೆ ಟಿಕೆಟ್ ಸಿಕ್ತು, ಒಂದು ಖುಷಿ ಆದಂತ ವಿಚಾರ. ಇನ್ ಕೇಸ್ ಅವ್ರಿಗೇನಾದ್ರೂ ಟಿಕೆಟ್ ಸಿಕ್ಕಿಲ್ಲ ಅಂದ್ರೆ ಬೇರೆ ಪಕ್ಷಕ್ಕೆ ಹೋಗ್ಬಿಡ್ತಾರೆ ಸ್ವರೂಪ್ ಅವರು, ಅಥವಾ ಅವರೇ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆಗಿ ನಿಲ್ತಾರೆ ಅನ್ನೋ ಒಂದು ಮಾತು ಕೇಳಿ ಬರ್ತಾ ಇತ್ತು. ಇದ್ರ ಬಗ್ಗೆ ನೀವೇನ್ ಸ್ಪಷ್ಟ? ಇಲ್ಲ ಮೇಡಮ್, ಮೊದ್ಲಿಂದನು ನನ್ನ ಮಗನೂ ಕೂಡ ಎಲ್ಲೇ ಕ್ಯಾನ್ವಾಸ್ಗೆ ಹೋಗ್ಲಿ, ಅಕ್ಕಂಗ್ ಕೊಟ್ರು ಅಕ್ಕಂಗ್ ಮಾಡಿ, ಇಲ್ಲ ನನಗ್ ಕೊಟ್ರು ನನಗ್ ಮಾಡಿ ಅನ್ನೋ ರೀತಿಲೇ ಕ್ಯಾನ್ವಾಸ್ ಮಾಡ್ಕೊಂಬಂದ್ರು. ಭವಾನಕ್ಕನವರೇ ಕಡೆಗೆ ಕುಮಾರಸ್ವಾಮಿ ಅವ್ರಿಗೆ ಹೇಳಿ, ಇಲ್ಲ ಸ್ವರೂಪನು ಒಳ್ಳೆ ಹುಡುಗ ಅವನಿಗೆ ಕೊಡಿ, ಅವನ ಜೊತೆ ನಾನು ಇರ್ತೀನಿ ಅಂದ್ಬಿಟ್ಟು ಅವ್ನು ನೋಡಿದ್ದೀರಾ ಟಿವಿಲೆಲ್ಲ. ಮೊದ್ಲಿಂದನೂ ಕೂಡ ಅವರೇ ಕಡೆಗೆ ಟಿಕೆಟ್ ನಮಗೆ ಕೊಡಿಸಿದ್ದು ಮೇಡಮ್. ಭವಾನಕ್ಕನವರೇ ಕೊಡಿ ಸ್ವರೂಪ್ಗೆ, ನಾನು ಇರ್ತೀನಿ ಅಂದ್ಬಿಟ್ಟು ಹೇಳಿ ಕೊಡಿಸಿದ್ದಾರೆ. ಅವರು ಪಾಪ ಮನಸ್ಸಿಗೆ ಅವರು ನನ್ನ ಮೊದಲೇ ಟಿವಿಲಿ ಹೇಳಿದ್ದಾರೆ, ನನ್ನ ಮಗ ಲಲಿತಕ್ಕ ಎತ್ತಿರ್ಬೋದು, ನಾನು ಸಾಕಿದ್ದೀನಿ, ನಾನು ಬೆಳೆಸ್ತಿದ್ದೀನಿ ಮಗನ್ನ ಅಂತ. ಆ ರೀತಿಯೇ ನಡ್ಕೋತಾ ಇದ್ದಾರೆ ಮೇಡಮ್. ನಾವೇನು ಹಂಗೆಲ್ಲ ಬೇರೆ ಪಕ್ಷಕ್ಕೆ ಅದು ಕನಸು ಮನಸ್ಸಲ್ಲೂ ಕೂಡ ನಾವು ಅನ್ಕೊಂಡಿಲ್ಲ ಮೇಡಮ್ ಬೇರೆ ಪಕ್ಷಕ್ಕೆ ಹೋಗ್ತೀವಿ ಅಂತ. ನಾವು ಯಾವಾಗ್ಲೂ ದೇವೇಗೌಡರು ಕುಮಾರಣ್ಣ ರೇವಣ್ಣ ಅವ್ರ ಪರನೇ ಇರ್ತೀವಿ. ನಾವು ಈಗ್ಲೂ ಕೂಡ ನಾವ್ ಏನೇ ಮಾಡ್ಬೇಕಾದ್ರೂ ನಮ್ಗೆ ರೇವಣ್ಣ ಅವ್ರ ಸಪೋರ್ಟೇ ಬೇಕು ಹಾಸನಕ್ಕೆ. ಆ ರೇವಣ್ಣ ಅವರ ಇದ್ರಿಂದನೇ ನಾವು ಇದ್ ಮಾಡೋದು ಮುಂದುವರಿಯಬೇಕಾದ್ರೆ. ಅದ್ರಿಂದ ಹಾಗೇನಿಲ್ಲ ಮೇಡಮ್. ಭವಾನಕ್ಕನವ್ರು ಕೊಟ್ರು ಖುಷಿಯಾಗಿ ಮಾಡ್ತಿದ್ದ ನನ್ ಮಗ, ನಾವು ಕೂಡ ಖುಷಿಯಾಗಿ ಇದ್ ಮಾಡಿದ್ವಿ. ಕಡೆಗೆ ಅಕ್ಕನೇ ಸ್ವರೂಪ ಕೊಡಿ ಅಂತ ಹೇಳಿ ಕೊಡಿಸಿ ಅವರೇ ಮುಂದಿಂತು ಹೋರಾಟ ಮಾಡ್ತಿದ್ದಾರೆ ಮೇಡಮ್. ನನಗಿನ್ನ ಹೆಚ್ಚಾಗಿ ಭವಾನಕ್ಕನವರೇ ಮಾಡ್ತಾ ಇದ್ದಾರೆ ಕ್ಯಾನ್ವಾಸ್. ಹಂಗಾಗಿ ಏನ್ ಇದಿಲ್ಲ ಮೇಡಮ್, ನಮಗೂ ಅವ್ರಿಗೂ ಏನೇ ಯಾವುದೇ ರೀತಿ ಬೇಜ ಇಲ್ಲ ಮೇಡಮ್. ಓಕೆ, ಇನ್ನು ವೀಕ್ಷಕರೇ, ಹಾಸನ ವಿಧಾನಸಭಾ ಕ್ಷೇತ್ರ ಅಂದ ತಕ್ಷಣ ಒಕ್ಕಲಿಗರ ಮತದಾರ ಅತಿ ಹೆಚ್ಚು ಇರುವಂತಹ ಕ್ಷೇತ್ರ ಈ ಕ್ಷೇತ್ರ. ಸೊ ಒಂದು ಕಡೆ ಪ್ರೀತಮ್ ಗೌಡರು, ಇನ್ನೊಂದು ಕಡೆ ಸ್ವರೂಪ್ ಅವರು. ಸೊ ಜಾತಿ ಲೆಕ್ಕಾಚಾರದಲ್ಲಿ ಯಾರಿಗೆ ಅಡ್ವಾಂಟೇಜ್ ಆಗಬಹುದು ಅಂತ ನಿಮಗೆ ಅನ್ಸುತ್ತೆ? ಇಲ್ಲ ಮೇಡಮ್, ಜಾತಿ ಲೆಕ್ಕಾಚಾರಕ್ಕಿನ್ನ ರೇವಣ್ಣ ಅವ್ರ ಕೆಲಸ, ಕುಮಾರಸ್ವಾಮಿ ಅವ್ರ ಕೆಲಸ, ದೇವೇಗೌಡರ ಕೆಲಸ ಎಲ್ಲಾರು ನೋಡ್ತಾರೆ. ಹಾಸನ ಕ್ಷೇತ್ರ ಅಂದ್ರೆ JDS ಪಕ್ಷ ಇಡೀ ಹಿಂದೆನೂ ಕೂಡ ಹಲವಾರು ಬಾರಿ ಏಳು ಕ್ಷೇತ್ರನೂ JDS ಗೆದ್ದಿತ್ತು. ಇಲ್ಲೆಲ್ಲ ದೇವೇಗೌಡರ ಪಕ್ಷನೇ ಗೆಲ್ಲದು, ಜಾತಿ ರಾಜಕಾರಣ ಅಷ್ಟು ಬರಲ್ಲ. ಈ ಸರಿ ಮುಸ್ಲಿಂ ಬಾಂಧವರು ಕೂಡ ನಮ್ಮ ಹೆಚ್ಚಿನ ರೀತಿಯಲ್ಲಿ ನಮ್ಮ ದೇವೇಗೌಡರ ಪಕ್ಷಕ್ಕೆ ಬೆಂಬಲ ಕೊಡ್ತಾರೆ. ಅದರಿಂದ ಜಾತಿ ರಾಜಕಾರಣಕ್ಕಿನ್ನ ದೇವೇಗೌಡರ ಪಕ್ಷ ನೋಡ್ತಾರೆ, ಕುಮಾರಸ್ವಾಮಿ ಪಕ್ಷ ನೋಡ್ತಾರೆ, ರೇವಣ್ಣ ಅವ್ರ ಕೆಲಸ ನೋಡ್ತಾರೆ. ಹಾಸನದಲ್ಲಿ ಏನೇ ಒಂದು ಆದ್ರೂ ಮೆಡಿಕಲ್ ಕಾಲೇಜ್ ಇರ್ಬೋದು, ಎಲ್ಲಾ ಬಿಲ್ಡಿಂಗು ಕೂಡ ರೇವಣ್ಣ ಕಾಲದಲ್ಲೇ ಆಗಿರೋದು. ಆದ್ರಿಂದ ಜನ ಕೆಲಸ ನೋಡೋಟ ಆಗ್ತಾರೆ ಹೊರತು ಜಾತಿ ಏನು ಅಷ್ಟು ಲೆಕ್ಕಕ್ಕೆ ಬರಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ ಮೇಡಮ್. ಇನ್ನು ಸ್ವರೂಪ್ ಅವರಿಗೆ ಮಾಜಿ ಮುಖ್ಯಮಂತ್ರಿಗಳು, ಮಾಜಿ ಪ್ರಧಾನಮಂತ್ರಿಗಳು, ಇಡೀ ಗೌಡರ ಕುಟುಂಬ ಬೆಂಬಲಕ್ಕಿದೆ, ಸುಮಾರು ಕೆಲಸಗಳನ್ನ ಮಾಡಿದ್ದಾರೆ ಅಂತ ಅಪ್ಪನ ಒಂದು ಹೆಸರಿನ ಮೇಲೂ ಕೂಡ ಅವರಿಗೆ ಒಂದು ಆಶೀರ್ವಾದ ಸಿಗ್ತಾ ಇದೆ. ಸೊ ನಿಮ್ಗೆ ಏನನ್ಸುತ್ತೆ, ಇದು ತುಂಬಾ ಖುಷಿ ಮತ್ತು ಹೆಮ್ಮೆ ಅನ್ಸುತ್ತ? ಹೌದು ಮೇಡಮ್, ತುಂಬಾ ಖುಷಿ ಆಗ್ತಿದೆ. ನಮ್ ದೇವೇಗೌಡರು ಅವ್ರದ್ದು ಕೆಲಸ ಕಾರ್ಯ ನೋಡಿ, ಕುಮಾರಣ್ಣನ ಕೆಲಸ ಕಾರ್ಯ ನೋಡಿ ಮಾಡ್ತಾ ಇದ್ದಾರೆ. ಇನ್ನೂ ಸುಮಾರು ಕೆಲಸ ಆಗಬೇಕು, ಏರ್ಪೋರ್ಟ್ ಆಗಬೇಕು, ಏನೇನೋ ಆಗಬೇಕು, ಅದೆಲ್ಲ ನಮ್ಮ ರೇವಣ್ಣವ್ರು ಮಾಡ್ತಾರೆ ಮೇಡಮ್. ಖಂಡಿತ ನಂಬಿಕೆ ಇದೆ. ನನ್ನ ಮಗನೂ ಕೂಡ ಅವ್ರ ತಂದೆ ರೀತಿನೇ ಸ್ವಭಾವದವನು, ರೇವಣ್ಣ ಅವರೇ ಅವ್ರ ಜೊತೆ ಇರ್ತಾನೆ, ಅವ್ರ ಜೊತೆ ಸೇರ್ಕೊಂಡು ಕೆಲಸ ಮಾಡ್ತಾನೆ ಹಾಸನ ಅಭಿವೃದ್ಧಿಗೆ ಅನ್ನೋ ನಂಬಿಕೆ ಇದೆ ಮೇಡಮ್. ಖಂಡಿತ ಮಾಡೇ ಮಾಡ್ತಾನೆ ಮೇಡಮ್. ಎಸ್ ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ಸೊ ಹಾಸನ ವಿಧಾನಸಭಾ ಕ್ಷೇತ್ರ ಬಹಳ ಹೈ ವೋಲ್ಟೇಜ್ ಇರುವಂತಹ ಕ್ಷೇತ್ರದಲ್ಲಿ ಸ್ವರೂಪ್ ಅವರು JDS ಪಕ್ಷದಿಂದ ಪಣಕ್ಕೆ ಇಳಿದಿದ್ದಾರೆ. ಸೊ ಸ್ವರೂಪ್ ಅಂದ್ರೆ ಅವರ ಮಗನ ಪರವಾಗಿ ಇವತ್ತು ನಾವು ಅವರ ತಾಯಿಯನ್ನ ಮಾತಾಡಿಸಿದ್ದೀವಿ. ಸ್ವರೂಪರು ಕೂಡ ಅವರ ತಂದೆಯ ಸ್ಥಾನವನ್ನ ತುಂಬುತ್ತಾರೆ.
ಜನ ನಾಯಕರಾಗಿ ಬೆಳೀತಾರೆ, ಜನರಿಗೆ ನ್ಯಾಯವನ್ನ ಒದಗಿಸ್ತಾರೆ, ಅನೇಕ ಅಭಿವೃದ್ಧಿಗಳನ್ನ ಮಾಡ್ತಾರೆ ಅನ್ನೋ ಒಂದು ಆಶ್ವಾಸನೆಯನ್ನ ಅಮ್ಮನವರು ಕೂಡ ಕೊಡ್ತಾ ಇದ್ದಾರೆ. ಸೊ ಈ ಮೂಲಕ ನಮ್ಮ ಕಾರ್ಯಕ್ರಮದ ಮೂಲಕ ಒಂದಷ್ಟು ಮಾಹಿತಿಯನ್ನ ನಾವು ನಿಮ್ಗೆ ಕೊಟ್ಟಿದ್ದೀವಿ. ಸೊ ಕಾರ್ಯಕ್ರಮ ಎಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತಾ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ನಮ್ಮ ನಿಮ್ಮ ಭೇಟಿ.